ನಿಮ್ಮ ಮನೆಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದದ್ದು ಆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಿನ್ನೆ ನಾನು ಪೋಸ್ಟ್ ಮಾಡಿರುವಂತಹ ಅವಲಕ್ಕಿ ಲಡ್ಡು ರೆಸಿಪಿದು ಫೋಟೋ ಇಲ್ಲಿ ಹಾಕಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಚಾನಲಿಗೆ ನೀವು ಎಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಂತೂ ಮರಿದೇ ಬೇಡಿ. ಆಗ ನಾನು ಹಾಕಿರುವಂಥ ರೆಸಿಪೀಸ್ ಎಲ್ಲ ನಿಮಗೆ ಮೊದಲು ನೋಡಲಿಕ್ಕೆ ಸಿಗ್ತದೆ. ಈಗ ನೋಡಿ, ಇವತ್ತು ಮೊಸರು ಅವಲಕ್ಕಿ ಕಂಪ್ಲೀಟ್ ಆಗಿರೋ ತರ್ತೀನಿ, ಏನೇನು ಬೇಕಂತ ನೋಡೋಣ. ಮೀಡಿಯಮ್ ಅವಲಕ್ಕಿ, ಸ್ವೀಟ್ ಮೊಸರು, ಹಾಗೆ ಕಾದಾರಿದ್ದು ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಒಂದೇ ಒಂದು ಕಟ್ ಮಾಡಿರೋದು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಅದ್ರ ತುಂಡು ಮಾಡಿ ಹಾಕಿದ್ದೀನಿ, ಹಾಗೆ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಎಳೆಯದು ಹಾಕ್ಕೊಳ್ಳಿ, ಗೋಡಂಬಿ, ದ್ರಾಕ್ಷಿ, ಹಾಗೆ ಪೊಮಗ್ರಾನೇಟ್ ಕರ್ನೆಲ್ಸು ಮತ್ತು ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಪೊಮಗ್ರಾನೇಟ್ ಅಂದರೆ. ಈಗ ಅವಲಕ್ಕಿನ ಒಂದು ಜರಡಿಗೆ ಹಾಕ್ಕೊಳ್ಳಿ, ಕೆಳಗಡೆಯಿಂದ ಒಂದು ಬೌಲ್ ಇಟ್ಕೊಳ್ಳಿ, ಮತ್ತು ನೀರು ಹಾಕಿ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳಿಬೇಕಾಗತ್ತೆ, ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ. ಅದರಲ್ಲಿ ತೌಡಿರುತ್ತಲ್ಲ, ಮತ್ತು ಧೂಳಿರುತ್ತಲ್ಲ, ಅದೆಲ್ಲ ಹೋಗಬೇಕಲ್ವ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಉಜ್ಜಿ ಉಜ್ಜಿ ತೊಳಿರಿ. ನೀವು ಎಷ್ಟು ಎರಡು ಮೂರು ಸತಿ ತೊಳೆದ್ರೆ ಎಲ್ಲ ಅದರದ್ದು ತೌಡು ಗೀಡು ಧೂಳು ಎಲ್ಲ ಹೋಗ್ಬಿಟ್ಟು ಕ್ಲೀನಾಗುತ್ತೆ. ಈಗ ಎಲ್ಲ ಉಳಿದಿದ್ದು, ಜಾಸ್ತಿ ನೀರಿದ್ದರೆ ಎಲ್ಲ ಬಸ್ದ್ಕೊಳ್ಳಿ ಚೆನ್ನಾಗಿ, ಹೋಗಲಿ ಅದು ಪ್ರೆಸ್ ಮಾಡಿಬಿಟ್ಟು ತೆಗೆದುಬಿಡಿ ಆ ಸ್ಟ್ರೈನರಲ್ಲಿ. ಈಗ ಅದು ಅವಲಕ್ಕಿ ನೆಂದಿರೋದಿದೆಯಲ್ಲ, ಅದನ್ನು ಒಂದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ನೋಡಿ ಹೇಗಾಗಿದೆ ಅಂತ. ಈಗ ಅದಕ್ಕೆ ಒಂದು ಎರಡರಿಂದ ಮೂರು ಟೀಸ್ಪೂನ್ ನೀರು ಹಾಕಿದರೆ ಸಾಕು, ಯಾಕಂದರೆ ಅದು ಉಬ್ಬಿ ಬರಬೇಕಲ್ವಾ ಅವಲಕ್ಕಿ. ನಾವು ನೀರು ಕಮ್ಮಿ ಹಾಕಿದರೆ ಬಸ್ದು ಬಿಟ್ಟಿರೋದ್ರಿಂದ ಬರೋದಿಲ್ಲ. ಈಗ ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕಿ ಒಂದು 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಈಗ ಒಂದು ಟೇಬಲ್ ಸ್ಪೂನು ಮನೇಲಿ ಮಾಡಿರುವಂಥ ತುಪ್ಪ ಹಾಕ್ಕೊಳ್ಳಿ ಒಂದು ಪ್ಯಾನ್ಗೆ, ಬಿಸಿ ಆಗುತ್ತೋ ಅದಕ್ಕೆ ಸ್ವಲ್ಪ ಅರ್ಧ ಟೀಸ್ಪೂನು ಸಾಸಿವೆ, ಅರ್ಧ ಟೀಸ್ಪೂನು ಜೀರಿಗೆ, ನೋಡಿ ಎರಡು ಒಟ್ಟಿಗೆ ಚಟಪಟ ಅಂತ ಇದೆ. ಹಾಗೆ 1/3 ಟೀಸ್ಪೂನು ಕಡಲೆ ಬೇಳೆ, ತುಂಬ ಹಾಕಬಾರ್ದು ಯಾಕಂದರೆ ಕಟಕಟ ಅನ್ನತ್ತೆ. ಸ್ವಲ್ಪ 4-5 ಕರಿಮೆಣಸಿನ ಕಾಳು, ಹಾಗೆ 1/2 ಟೀಸ್ಪೂನು ಉದ್ದಿನಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಸೌಟಿಂದ. ಚೆನ್ನಾಗಿ ಪರಿಮಳ ಆಗಬೇಕು, ಅದು ಗಮ್ ಅಂತ ಪರಿಮಳ ಬರಬೇಕು. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಹಾಕಿ ಹಾಗೆ 1/4 ಇಂಚು ಶುಂಠಿ ತುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಎಳೆಯೇ ಕರ್ಬೇವಿನ ಸೊಪ್ಪು ಹಾಕಿ, ಯಾಕಂದರೆ ನಮಗೆ ಅದು ತಿನ್ನಲಿಕ್ಕೆ ಸಿಗುತ್ತೆ. ಕರ್ಬೇವಿನ ಸೊಪ್ಪು ಗೊತ್ತಲ್ಲ ನಿಮ್ಗೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ನಮಗೆ ಆರೋಗ್ಯಕ್ಕೆ. ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಒಟ್ಟಿಗೆ ಎಲ್ಲನೂ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ, ಎಲ್ಲ ಒಟ್ಟಿಗೆ ಸೇರಿ ಪರಿಮಳಯುಕ್ತ ಆಗಬೇಕು. ಈಗ ಅದಕ್ಕೆ ಕೆಲವು ಗೋಡಂಬಿ, ಕೆಲವು ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಗೋಡಂಬಿ ಹುರಿದು ಬರಬೇಕು, ದ್ರಾಕ್ಷಿ ಉಬ್ಬಿ ಬರಬೇಕು ಹಾಗೆ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಹಾಕಿದ್ರಿಂದ ಅದರದ್ದು ಮೊಸರು ಅವಲಕ್ಕಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸಕ್ಕರೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಎರಡನ್ನೂ ಒಟ್ಟಿಗೆ ಅದರಲ್ಲೇ ಚೆನ್ನಾಗಿ ಕೈ ಆಡಿಸ್ಕೊಂಡು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಅದನ್ನ ತಣ್ಣಗಾಗಲಿಕ್ಕೆ ಬಿಡಿ. ಇದೆಯಲ್ಲ, ಅದಕ್ಕೆ 1/3 ಕಪ್ಪು ಕಾದಾರಿದ್ದು ಹಾಲು ಹಾಕಿ, ಹಾಗೆ 2/3 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅಷ್ಟು ನಾನು ಹಾಕಿದ್ದೀನಿ. ಆದರೆ ಸಿಹಿ ಮೊಸರು ಹಾಕಿಬಿಟ್ಟು ಒಂದು ಸತಿ ಆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ ನಾವು ಅವಲಕ್ಕಿ ತೊಳೆದಿಟ್ಟಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ, ಅದನ್ನು ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತುಂಬ ದಪ್ಪ ಅಂತ ಅನಿಸಿದ್ರೆ, ಯಾಕಂದರೆ ಅದು ಎಳ್ಕೊಳ್ತಾ ಹೋಗುತ್ತೆ, ಇನ್ನು 1 ಅವರ್ನಲ್ಲಿ ನಾವು ತಿನ್ನೋದು ಅಂತಂದರೆ ತುಂಬ ಎಳ್ಕೊಂಡ್ಬಿಡುತ್ತೆ. ಈಗ ಅದಕ್ಕೆ ಇನ್ನೂ 2 ಟೇಬಲ್ ಸ್ಪೂನು ಹಾಗೆ ಕಾದಾರಿದ್ದು ಹಾಲು ಮತ್ತು 1/4 ಕಪ್ಪು ಮೊಸರು ಹಾಕ್ಕೊಳ್ಳಿ, ಮತ್ತು ಒಂದು ಸತಿ ಮಿಕ್ಸ್ ಮಾಡಿ. ಅವಾ ಪರ್ಫೆಕ್ಟ್, ಈಗ ಪರ್ಫೆಕ್ಟ್ ಮೊಸರು ಅವಲಕ್ಕಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್, ಬೇಸಿಗೆ ಕಾಲದಲ್ಲೂ ಇದನ್ನು ಎಂಜಾಯ್ ಮಾಡ್ಬೋದು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಾಡಿದಂತಹ ಮೊಸರು ಅವಲಕ್ಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಯಾವಾಗ ಬೇಕಾದರೂ ಇದನ್ನು ಮಾಡಿಕೊಂಡು ನಾವು ತಿನ್ಬೋದು, ತುಂಬ ದೇಹಕ್ಕೆ ತಂಪು ಕೊಡ್ತದೆ. ಸ್ವಲ್ಪ ಪೊಮೊಗ್ರಾನೇಟ್ ಕರ್ನೆಲ್ಸ್ ಅಂದರೆ ದಾಳಿಂಬದು ಬೀಜಗಳನ್ನು ಹಾಕ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ಫ್ರೆಂಡ್ಸ್. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.